ಬಂದಿದೆ ಸರ್. ಈಗ ನೋಡಿ ವೀರೇಶ ಥಿಯೇಟರ್ ಕಡೆ ಅವ್ರು ಬಂದಿದ್ರು, ಅಲ್ಲಿರ್ತಕ್ಕಂಥ ಫ್ಯಾನ್ಸ್ ಇವಾಗ ಮೊಮ್ಮಗ ಬರ್ತಾ ಇದ್ದಾನೆ ಅಂತ ಖುಷಿ ನೋಡೋದಕ್ಕೆ ಅವರ ತಾತ ಅವರಿಲ್ಲ. ತಾತ ಅವ್ರು ನೋಡೋಕೆ ನಮಗೆ ಬೇಕು ಅಂದರೆ ಅಣ್ಣವ್ರ ಕಟೌಟ್ ಜೊತೆಯಲ್ಲಿ ಇವ್ರದ್ದು ನಮ್ಮ ಯುವರಾಜ್ ಅವ್ರದ್ದು ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದೊಂಥರ ಸ್ಪೆಷಲ್ ಅಲ್ವಾ. ಇವಾಗ ಅವರು ಅವರಿಂದ ಬೆಳೆದಿರ್ತಕ್ಕಂಥ ವಂಶ ಇದು, ಅವ್ರದ್ದು ಇರಲಿ ಅಂತಂದ್ಬಿಟ್ಟು ಅವ್ರ ಆಸೆ ಬೆಳೀತಾ ಇದ್ದಾರೆ. ಅವ್ರ ಆಸೆ ಪೂರೈಸೋದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟ್ರು ಪ್ರೊಡ್ಯೂಸರ್ಗಳೆಲ್ಲ ಒಪ್ಕೊಂಡಿದ್ದಾರೆ. ನಮ್ಮ ಜಯಣ್ಣ ಅವರು, ಆಮೇಲೆ ಮುಂಬೈಕ್ಕೆ ನಮ್ಮ ವಿಜಯ್ ಕಿರಣಿದವರು, ಆಮೇಲೆ ಕಾರ್ತಿಕ್ ಸರ್ ಎಲ್ಲ ಒಪ್ಕೊಂಡಿದ್ದಾರೆ. ಅಥವಾ ಮಾಡು ಕೃಷ್ಣ ಕೇಳಿದಾಗ ಅಂತ ಹೇಳಿದ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದೀನಿ, ಆ ಶನಿವಾರ ಸ್ಟಾರ್ಟ್ ಮಾಡ್ತೀನಿ, ಅದು ಕೆಲಸ ಮುಗಿಸ್ಬೇಕು. ಅಪ್ಪು ಸರ್ ಜೊತೆಗೆ ಯಾವ್ದಾದ್ರು ತಗೊಂಡಿದ್ಯಾ ಸರ್? ಇವಾಗ ಅಪ್ಪು ಸರ್ದೆ ಮೈನ್ ಥಿಯೇಟರ್ದೆ ಮಾತಾಡ್ತಾ ಇದ್ದಾರೆ, ಮೈನ್ ಥಿಯೇಟರ್ ಅಪ್ಪು ಸರ್ದು ಇರಲಿ ಅಂತ. ಯಾಕೆಂದರೆ ಒಂದು ವಾರ ಬಿಫೋರ್ ಜಾಕಿ ರಿಲೀಸ್ ಆಯ್ತಲ್ಲ, ಸೊ ಮತ್ತೆ ಅವ್ರದ್ದು ಹಾಕ್ಕೊಂಡ್ರೆ ತೊಂದರೆ ಆಗತ್ತಾ ಇಲ್ವಾ, ತೊಂದರೆನೇ ಪ್ರಶ್ನೆ ಅಲ್ಲ. ಮತ್ತೆ ಅಪ್ಪು ಸರ್ ತೊಗೊಂಬಂದು ಎಷ್ಟೋ ಜನ ಸಂಕಟ ಬೀಳ್ತಾ ಇದ್ದಾರೆ ಅಪ್ಪು ಸರ್ನ ನಮ್ಮ ಜೊತೆ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಈಗಲೂ ಬೇತಾರೆ ನೋಡಿ, ಒಂದು ವಿಷಯ ಹೇಳಬೇಕು ಅಂತಂದರೆ ಎವ್ರಿ 30 ದಿನ ಅಂದರೆ ಒಂದು ತಿಂಗಳು ಮಿನಿಮಮ್ ಇಲ್ಲಾಂದ್ರೆ 3-4 ಕಡೋಟ್ ಮಾಡ್ತಾನೆ ಇದ್ದೀನಿ ನಮ್ಮ ಅಪ್ಪು ಸರ್ದು. ಏನು ಕಾರಣ? ಜನಗಳಿನ್ನ ಮರ್ತಿಲ್ಲ. ಅವರು ಎಷ್ಟು ಇವಾಗ 1 ಕೋಟಿ ರೂಪಾಯಿ ಕಳ್ಕೊಳ್ಳೋದು ಮನುಷ್ಯ ಒಂದು ಬೇರೆ ಥರ ಇರುತ್ತೆ. ಅವ್ರ ವ್ಯಕ್ತಿತ್ವ ಕಳ್ಕೊಳ್ಳೋದಂದ್ರೆ ಹೆಂಗಿರುತ್ತೆ? ಅದು ಯಾವ ಥರ? ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ ಅಥವಾ ಅನಾಥ ಜೀವ ಜನ್ಮಗಳಿಗೆ ಇರ್ತಕ್ಕಂಥ ಒಂದು ಆಶ್ರಯದಾತರು. ಆ ಒಂದು ಆಶ್ರಯದಾತದ ಹೆಸರು ತೊಗೊಂಡಿದ್ದು ನಮ್ಮ ನನಗೆ ತಿಳಿದ ಮಟ್ಟಿಗೆ ಅಪ್ಪು ಸರ್ ಒಬ್ಬರೇ. ಆಶ್ರಯದಾತ ಅಂತಂದರೆ 3 ಹೊತ್ತು ಊಟ ಬಟ್ಟೆ ಈ ಥರ ಎಷ್ಟೋ ಕೋಟಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ರು. ಆ ವಿಚಾರ ಕೇಳಬೇಕು ಅಂತಂದ್ರೆ ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಯಪ್ಪ ನನಗೆ ಈ ಕೊರೋನಾ ವೈರಸ್ ಟೈಮಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಹಾಕೊಂಡು ದುಡ್ಡು ಹಾಕಿದ್ರು. ಎಂಥ ಆಶ್ಚರ್ಯವಾದ ಘಟನೆ ಅಂತಂದರೆ 13 ಜನ ಸ್ಟಾಫು, ಅವ್ರ ಕುಟುಂಬ, ನಮ್ಮನೆ ತುಂಬ ಇದು ಕಷ್ಟದಲ್ಲಿ ಇದು ಮಾಡಿಬಿಟ್ಟಿದ್ರು. ಯಾರೋ ವಿಷಯ ತಲುಪಿಸಿದ್ದಾರೆ, ಆ ವಿಷಯ ತಿಳ್ಕೊಂಡು ಅಪ್ಪು ಸರ್ ನನಗೆ ಹಾಕೊಂಡು ದುಡ್ಡು ಹಾಕಿದ್ರು. ಏನದು ಆಶ್ಚರ್ಯ ಘಟನೆ ತಾನೆ ಅದು? ಆ ಥರ ಸಾವಿರಾರು ಜನಕ್ಕೆ ಕಳ್ಸವ್ರೆ ನಾನು ಒಬ್ಬನಿಗೆ ಅಂತ ತಿಳ್ಕೊಂಡೆ. ಆಮೇಲೆ ಎಲ್ಲ ವಿಚಾರಿಸಿ ನೋಡಿದ್ರೆ ಸಾವಿರಾರು ಜನಕ್ಕೆ ಕಳ್ಸವ್ರೆ ನಾನು ಹಬ್ಬ ಅಂತಲ್ಲ. ಎಲ್ಲ ಜಾಗಕ್ಕೂ ಕಳಿಸಿ ಎಲ್ಲ ಜಾಗದಲ್ಲೂ ಮೇಂಟೈನ್ ಮಾಡಿ ಅವರ ಒಂದು ನಾನೇ ಅವರು ನಾನೇನು ಅಂತ ತೋರಿಸ್ಕೊಳ್ಳೋದು ಇಲ್ಲ ಅನ್ನೋ ಬದಲಿಗೆ ದೊಡ್ಡ ಮನೆ ಕುಟುಂಬದಲ್ಲಿ ನಾವು ಈ ಥರ ಇದ್ದೀವಿ ಅಂತ ತೋರಿಸ್ಕೊಳ್ತೀವಿ. ಅದು ಸಂತೋಷ.